ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಕೆರೆ ಕಾಮೇಗೌಡರಿಗೂ ಕೂಡ ಈಗ ಕೊರೋನಾ ಪಾಸಿಟಿವ್ ಬಂದಿದ್ದು ಮಂಡ್ಯ ಕೋವಿಡ್ ಆಸ್ಪತ್ರೆಗೆ ಕಾಮೇಗೌಡರನ್ನ ದಾಖಲಿಸಲಾಗಿದೆ. ಕಾಲಿನ ನೋವಿನ ಚಿಕಿತ್ಸೆಗೆ ಅಂತ ಹೇಳಿ ಕಾಮೇಗೌಡರು ಆಸ್ಪತ್ರೆಗೆ ಅಲೆದಾಡಿದ್ರಿಂದ ಈಗ ಸೋಂಕು ಅವರಿಗೆ ತಗುಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದ್ದು ಕಾಮೇಗೌಡರ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಕಾಮೇಗೌಡರ ಸ್ವಗ್ರಾಮ. ಪ್ರಧಾನಿ ಮೋದಿಯಿಂದನೂ ಕೂಡ ಕಾಮೇಗೌಡರು ಹೊಗಳಿಸಿಕೊಂಡಿದ್ರು. ಇದೀಗ ಕಾಮೇಗೌಡರಿಗೆ ಈಗ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಆಸ್ಪತ್ರೆಗೆ ಮಂಡ್ಯ ಕೋವಿಡ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಅವರ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ ಕಾಮೇಗೌಡರಿಗೆ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಅಂದ್ರೆ ಹಿರಿಯ ನಾಗರಿಕರು ಜಾಸ್ತಿಯಾಗಿ ಆ ಕಡೆ ಈ ಕಡೆ ಹೋಗಬೇಡಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗ್ತಾನೆ ಇರುತ್ತೆ. ಹೇಗಾಯ್ತು ಅಂದ್ರೆ ಇವರಿಗೆ ಆಸ್ಪತ್ರೆಗೆ ಹೋಗಿ ಬಂದಿರೋದಾ ಹೇಗೆ? ಖಂಡಿತವಾಗಿ ನವಿತಾ ಜೈನ್, ಏನು ಕೆರೆ ಕಾಮೇಗೌಡರು ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಮಳವಳ್ಳಿಯ ದಾಸನ ದೊಡ್ಡಿಯ ನಿವಾಸಿ ಆಗಿರುವಂತಹ ಈ ಒಂದು ಏನು ಕೆರೆ ಕಾಮೇಗೌಡರು ಇದ್ದಾರೆ, ಅವರು ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿಯವರಿಂದ ಒಂದು ಪ್ರಶಂಸೆಗೆ ಒಳಗಾಗಿದ್ರು. ಏನು ತಮ್ಮ ಕೆರೆಗಳನ್ನು ನಿರ್ಮಿಸುವ ಮೂಲಕ ಅವರ ಕೆರೆಗಳನ್ನು ನಿರ್ಮಿಸಿದ್ರು. ಆ ಒಂದು ಕಾರ್ಯಕ್ಕೆ ಪ್ರಧಾನಿ ಮೋದಿ ಕೂಡ ಅವರನ್ನು ಹೋಗಲಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕಾಲಿನ ಗಾಯ ಆಗಿತ್ತು. ಆ ಕಾಲಿನ ಗಾಯವನ್ನು ತೋರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಮಳವಳ್ಳಿ ಸೇರಿ ಹಾಗೂ ಮಂಡ್ಯ ಆಸ್ಪತ್ರೆಗಳಿಗೆ ಇವರು ಭೇಟಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಇವರಿಗೆ ಒಂದು ಕೊರೋನಾ ಬಂದಿದೆ ಅನ್ನೋ ಶಂಕೆಯನ್ನು ಕೂಡ ಅಧಿಕಾರಿಗಳು ವ್ಯಕ್ತಪಡಿಸಿರುವಂತದ್ದು. ಇತ್ತೀಚೆಗಷ್ಟೇ ಏನು ಕಳೆದ 2 ದಿನಗಳ ಹಿಂದೆ ಮಂಡ್ಯದ ಕೋವಿಡ್ ಆಸ್ಪತ್ರೆಯಲ್ಲಿ ಅವರನ್ನ ಚಿಕಿತ್ಸೆಗಾಗಿ ದಾಖಲಿಸಿರಲಾಗಿತ್ತು. ಏನು ಅವರಿಗೆ ಆಗಿರುವಂತಹ ಬರಗಾಲಿನ ಗಾಯ ಏನಿದೆ ಆ ಗಾಯದ ಚಿಕಿತ್ಸೆಗಾಗಿ ಅವರನ್ನು ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ರು, ನನಗೆ ಈ ಆಸ್ಪತ್ರೆಯ ಸಹವಾಸ ಬೇಡ, ಆಸ್ಪತ್ರೆ ಇದ್ರೆ ಕೋವಿಡ್ ಬರುತ್ತೆ ಅಂತ ಹೇಳಿದ್ರು. ಈ ಮನವಿ ಮೇರೆಗೆ ಅವರನ್ನ ಆಸ್ಪತ್ರೆಯಿಂದ ಕಳಿಸಿ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇತ್ತೀಚೆಗಷ್ಟೇ ಅವರಿಗೆ ಮೊನ್ನೆ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಕೋವಿಡ್ ಬಂದಿರುವಂತಹ ವಿಷಯವನ್ನು ಈಗ ಅಧಿಕಾರಿಗಳು ದೃಢಪಡಿಸುವಂತದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ ಗೆ. ಕೊರೋನಾ ಭೀತಿಯನ್ನ ಕೂಡ ಲೆಕ್ಕಿಸ್ತಾ ಇಲ್ಲ ಜೆಕೆ ಟೈರ್ಸ್ ಕಾರ್ಖಾನೆ. ಕೊರೋನಾ ಅಟ್ಟಹಾಸ ಇದ್ರೂ ಕೂಡ ಈ ಕಾರ್ಖಾನೆಯಲ್ಲಿ ಮಾತ್ರ ಡೋಂಟ್ ಕೇರ್ ಪ್ರವೃತ್ತಿ. ಕಾರ್ಖಾನೆಯ 107 ನೌಕರರಿಗೆ ಕೊರೋನಾ ಸೋಂಕು ಬಂದಿದೆ. ಆದ್ರೂ ಕೂಡ ಇವರು ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಈ ಕಾರ್ಖಾನೆಯಲ್ಲಿ 107 ಜನ ಈಗಾಗಲೇ ನೌಕರರು ಕೊರೋನಾದ ಸೋಂಕಿಗೆ ಒಳಗಾಗಿದ್ದಾರೆ, ಪಾಸಿಟಿವ್ ದೃಢಪಟ್ಟಿದೆ. ಸೋಂಕು ತಗುಲಿದ 3 ದಿನಕ್ಕೆ ಈ ಕಾರ್ಖಾನೆ ಈಗ ಮತ್ತೆ ಪುನರಾರಂಭ ಆಗಿದೆ. ಸೀಲ್ ಡೌನ್ ಮಾಡದೆ ಕಾರ್ಖಾನೆಯನ್ನೇ ಪುನರಾರಂಭ ಮಾಡಿರುವುದು, ಕೆಲಸಕ್ಕೆ ಹಾಜರಾಗಬೇಕು ಅಂತ ಹೇಳಿ ನೌಕರರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇದುವೇ ಈಗ ನೌಕರರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಆಲ್ರೆಡಿ 107 ಜನರಲ್ಲಿ ಈಗಾಗಲೇ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಾವು ಹೋದ್ರೆ ನಮ್ಮ ಆರೋಗ್ಯದ ಕತೆ ಏನು ಅನ್ನುವಂತಹ ಆತಂಕ ಈಗ ಕಾರ್ಮಿಕರದ್ದು. ಬೆಂಗಳೂರಿನಲ್ಲಿ ಲಾಕ್ಡೌನ್ ನಿಂದಾಗಿ ಆಕ್ಸಿಡೆಂಟ್ ಕಡಿಮೆಯಾಗಿದೆ. ಲಾಕ್ಡೌನ್ ನಿಂದ ಆಕ್ಸಿಡೆಂಟ್ ಕೇಸ್ ಇಳಿಮುಖವಾಗಿದ್ದು ಟಿನ್ ಫ್ಯಾಕ್ಟರಿ, ಮಡಿವಾಳ ಜಂಕ್ಷನ್, ಏರ್ಪೋರ್ಟ್ ರೋಡ್ ಅಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಈಗ ಕಡಿಮೆಯಾಗಿದೆ. ಬನ್ನೇರುಘಟ್ಟ ರೋಡ್, ನಾಯಂಡಹಳ್ಳಿ ಜಂಕ್ಷನ್ ಹಾಟ್ಸ್ಪಾಟ್ ಗಳಾಗಿತ್ತು. ಈ ಜಂಕ್ಷನ್ ಗಳಲ್ಲಿ ಕೂಡ ಈಗ ಆಕ್ಸಿಡೆಂಟ್ ಪ್ರಕರಣಗಳು ಇಳಿಮುಖವಾಗಿದ್ದು ನ್ಯೂಸ್ 18 ಕನ್ನಡದಲ್ಲಿ ಆಕ್ಸಿಡೆಂಟ್ ನ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಲಾಕ್ಡೌನ್ ನಿಂದಾಗಿ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸಾಕಷ್ಟು ಹಾಟ್ಸ್ಪಾಟ್ ಸ್ಪಾಟ್ ಗಳಲ್ಲೂ ಕೂಡ ಆಕ್ಸಿಡೆಂಟ್ ಪ್ರಕರಣಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇರೋದು. ನ್ಯೂಸ್ 18 ಕನ್ನಡದಲ್ಲಿ ಅದರ ಸಂಪೂರ್ಣವನ್ನ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ. ಯಾವ ರೀತಿಯಾಗಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೂಡ ನೀವು ನೋಡಬಹುದು. ಈಗಾಗಲೇ 6 ತಿಂಗಳಲ್ಲಿ 2347 ಅಪಘಾತ ಆದರೆ 309 ಜನರ ಸಾವು ಕೂಡ ಆಗಿರುವುದನ್ನ ನಾವು ಗಮನಿಸಿ ರೇಟೇ ಕಡಿಮೆ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಆಕ್ಸಿಡೆಂಟ್ ಪ್ರಕರಣಗಳ ಸಂಖ್ಯೆ ಕೂಡ ಇಳಿಮುಖ ಆಗಿದೆಯಾ ಬೆಂಗಳೂರಲ್ಲಿ ಹೇಗೆ? ಎಸ್ ನವಿತಾ ಜೈನ್, ಅಂದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಕ್ರೈಮ್ ರೇಟ್ ಕೂಡ ಏನು ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ನಂತ ಸಡಿಲಿಕೆ ಆದ್ಮೇಲೆ ಕ್ರೈಮ್ ರೇಟ್ ಜಾಸ್ತಿ ಆಯ್ತು. ಬಟ್ ಆದ್ರೆ ಈ ಒಂದು ಆಕ್ಸಿಡೆಂಟ್ ಪ್ರಕರಣಗಳೇನಿದಾವೆ ಅದು ಈ ಒಂದು 6 ತಿಂಗಳಲ್ಲಿ ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು 2 ಪಟ್ಟು ಆಕ್ಸಿಡೆಂಟ್ ಪ್ರಕರಣಗಳು ಕಡಿಮೆ ಆಗಿರುವಂತದ್ದು. ಅದ್ರ ಪ್ರಮುಖವಾಗಿ ಲಾಕ್ಡೌನ್ ಪ್ರಾರಂಭವಾದ ನಂತರ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಆಗಿರ್ಬೋದು, ವಾಹನ ಸಂಚಾರ ಎಲ್ಲ ಕೂಡ ಕಡಿಮೆ ಆಗಿತ್ತು. ಅಂದ್ರ ವೆಹಿಕಲ್ಸ್ ನ ಮೂವ್ಮೆಂಟ್ ಕಡಿಮೆ ಆದ ಹಿನ್ನೆಲೆಯಲ್ಲಿ ಈ 6 ತಿಂಗಳಲ್ಲಿ ಸಂಚಾರಿಯ ಒಂದು ವಿಭಾಗ ಇಲಾಖೆಯಲ್ಲಿ ಅವರೆಲ್ಲ ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ಮಾಡಿದ್ರು. ಬಟ್ ಆ ಸ್ಟಾಟಿಸ್ಟಿಕ್ಸ್ ಅನ್ನ ಮಾಡಿದ ಸಂದರ್ಭದಲ್ಲಿ ಅವರು ಆ ಒಂದು ಟ್ಯಾಲಿ ಮಾಡಿದಂತ ಸಂದರ್ಭದಲ್ಲಿ ತಾಳೆ ಮಾಡಿದಾಗ ಸುಮಾರು 2% ಈ ಒಂದು ಆಕ್ಸಿಡೆಂಟ್ ಪ್ರಕರಣಗಳು ಕಡಿಮೆ ಆಗಿರುವಂತದ್ದು. ಅದರಲ್ಲೂ ನಾವು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 400 ಜನ ಆ ಒಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಈ ಬರೀ 300 ಜನ ಇಲ್ಲಿ ದಾಖಲಾಗಿತ್ತು. ಬಟ್ ನೋಡೋದಾದ್ರೆ ಲಾಕ್ಡೌನ್ ಇಂದ ಇಷ್ಟೊಂದು ಆಕ್ಸಿಡೆಂಟ್ ಪ್ರಕರಣಗಳು ಕಡಿಮೆ ಆಗಿರೋ ಬಗ್ಗೆ ಸಂಚಾರಿ ಇಲಾಖೆ ಮಾಹಿತಿ ನೀಡಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.